ಆದಂತಹ ಹೊಸ ಭರವಸೆಯನ್ನು ಮೂಡಿಸುವಂತಹ, ಎಲ್ಲರಿಗೂ ಉತ್ಸಾಹವನ್ನು ಮೂಡಿಸುವಂತಹ ನಮ್ಮ ಭಾಗದಲ್ಲಿ ಯಾವುದಾದರೂ ಜಾತ್ರೆ ಇದ್ದರೆ ಅದು ಗವಿಮಠದ ಜಾತ್ರೆ ಎನ್ನುವಂಥದ್ದನ್ನು ಅರ್ಥೈಸಿಕೊಳ್ಬೇಕು. ಜಾತ್ರೆಗೆ ಹೊಸತನವನ್ನು, ಹೊಸ ಚಟುವಟಿಕೆಯನ್ನು, ಹೊಸ ಅರ್ಥವನ್ನು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಇವತ್ತು ಜಾತ್ರೆಗಳು ಹೀಗಾಗಬೇಕು, ಜೀವನವನ್ನು ಕಟ್ಟುವುದರ ಜೊತೆಗೆ ಬದುಕನ್ನು ಹೇಗೆ ನಿಭಾಯಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಕಲಿಸುವಂತಹ ಆದರ್ಶ ಜಾತ್ರೆಗಳು ಆಗಬೇಕು. ಒಬ್ಬ ಶರಣರು ಒಂದು ಮಾತು ಬರೀತಾರೆ, ಸಂಸಾರವೆಂಬುದೊಂದು ಗಾಳೆಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಅದನ್ನೆಚ್ಚು ಕೆಡಬೇಡ, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ನಾವು ಕಟ್ಟಿರ್ಕೊಂಡಿರತಕ್ಕಂಥ ಸಂಸಾರ ಅನಿಶ್ಚಿತವಾಗಿರ್ತಕ್ಕಂಥದ್ದು, ಅನಿತ್ಯವಾಗಿರ್ತಕ್ಕಂಥದ್ದು, ಯಾವ ಪ್ರಸಂಗದಲ್ಲಿ ಹೊಯ್ದಾಡ್ತದೆ, ಸಂಸಾರದಲ್ಲಿ ತಾಪತ್ರಯಗಳು ಹೇಗೆ ಬರ್ತವೆ ಹೇಳಲಿಕ್ಕೆ ಆಗುವುದಿಲ್ಲ. ಆ ತಾಪ ಕಡಿಮೆಯಾಗಬೇಕಾದರೆ ಭಗವಂತನ ಸ್ಮರಣೆ, ದೇವನ ಸ್ಮರಣೆ, ದೊಡ್ಡವರ ಸಂದೇಶಗಳು ನಮ್ಮ ಬದುಕಿಗೆ ಆದರ್ಶವಾಗಬೇಕು. ಸಿರಿ ಎಂಬುದೊಂದು ಸಂತೆಯ ಮಂದಿ, ನಾವು ಗಳಿಸಿರುವಂಥ ಚಿನ್ನ ಬೆಳ್ಳಿ, ಹಿಡಿದಿರುವಂಥ ಹೊಲ, ಕಟ್ಟಿರುವಂಥ ಮಹಲುಗಳು ಒಂದು ದಿನ ಬದಲಾವಣೆಯನ್ನು ಹೊಂತವೆ, ದುಃಖಕ್ಕೆ ಈಡು ಮಾಡ್ತವೆ. ಹೀಗಾಗಿ ಸಂಸಾರದಲ್ಲಿ ಸಮಾಧಾನ ಸಿಗಬೇಕಾದರೆ, ಸಂಪತ್ತಿನಲ್ಲಿ ಸಂತೃಪ್ತಿ ದೊರೆಯಬೇಕಾದರೆ ಆದರ್ಶ ಕಾರ್ಯಗಳಿಗೆ ದಾನ ಮಾಡಬೇಕು. ದೇಹ ಇದ್ದಾಗ ಸತ್ಕಾರ್ಯಗಳನ್ನು ಮಾಡಿ ಬದುಕನ್ನು ಅರ್ಥೈಸಿಕೊಳ್ಬೇಕು. ನಮ್ಮ ಇಂದ್ರಿಯಗಳನ್ನು ಸದ್ವಿನಿಯೋಗವನ್ನಾಗಿ ಮಾಡಿಕೊಳ್ಬೇಕು. ದುರಾಚಾರಗಳಿಗೆ ಬಳಸಿದರೆ ಕೆಟ್ಟದಾಗಿರ್ತಕ್ಕಂಥ ಫಲ ಬರುತ್ತದೆ. ಒಬ್ಬ ಮನುಷ್ಯ ಹೀಗೆ ಒಂದೂರಿಂದ ಪ್ರಯಾಣ ಮಾಡ್ತಾ ಇದ್ದ, ದಾರಿಯಲ್ಲಿ ಹೋಗುವಾಗ ಒಂದು ಮಾವಿನ ತೋಟವನ್ನು ನೋಡಿದ. ಹೋದ, ಕೆಲವೊಂದು ಹಣ್ಣುಗಳನ್ನು ಕಿತ್ಕೊಂಡ, ಹಣ್ಣನ್ನು ತಿಂದ, ಆಮೇಲೆ ವಾಪಸ್ ಬರಬೇಕು ಅನ್ನೋದ್ರೊಳಗೆ ಆ ತೋಟದ ಮಾಲೀಕ ಬಂದು ದುಬ್ಬಕ್ಕೆರಡು ಬಾರಿಸಿದ. ಕಣ್ಣಾಗ ನೀರು ಬಂದು ನೋಡಿದ್ದ್ಯಾವದ್ರಿ ಕಣ್ಣ, ಹೋದದ್ದ್ಯಾವದ್ರಿ ಕಾಲ, ಹರಿದಿದ್ದ ಕೈಯ, ಅದರ ರುಚಿಯನ್ನು ಅನುಭವಿಸಿದ್ದ ನಾಲಿಗೆ, ತುಂಬಿರುವಂಥದ್ದು ಹೊಟ್ಟೆ. ಆದ್ರೆ ಆ ಮಾಲಾಕೇನು ಬಾರಿಸಿದ್ನಲ್ಲ, ಮತ್ತೆ ನೀರು ಎಲ್ಲಿ ಬಂತು ಅಂತಂದರೆ ಕಣ್ಣು ಏನು ನೋಡಿತ್ತು ಆ ಕಣ್ಣಿನಲ್ಲಿಯೇ ನೀರು ಬಂತು. ಹಾಗೆ ನಾವೆಲ್ಲ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲ ಬರ್ತದೆ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಬರ್ತದೆ. ಬದುಕಿನಲ್ಲಿ ಸತ್ಕಾರಗಳನ್ನು ಮಾಡಬೇಕು,
ಈ ಜಗತ್ತು ಅನ್ನುವಂಥದ್ದು, ಈ ಪ್ರಪಂಚ ಅನ್ನುವಂಥದ್ದು ಇದೊಂದು ಪ್ರತಿಧ್ವನಿ ಇದ್ದ ಹಾಗೆ, ನಾವೇನನ್ನು ಮಾಡ್ತೇವೆ ಅದನ್ನು ಅನುಭವಿಸ್ತೇವೆ. ಹೀಗಾಗಿ ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಒಳ್ಳೆಯವರಾಗಿ ಬದುಕೋಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ನಮ್ಮ ಗವಿಮಠದ ಜಾತ್ರೆ ಪ್ರತಿ ವರ್ಷ ಒಂದು ಹೊಸತನವನ್ನು ಕೊಡ್ತದೆ. ಈ ವರ್ಷ ಕಾಯಕ ದೇವೋಭವ ಅನ್ನುವಂಥ ಸಂದೇಶವನ್ನು ಕೊಡ್ತು. ಕಾಯಕ ಮಾಡಬೇಕು, ಕ್ರಿಯಾಶೀಲರಾಗಬೇಕು, ಮನುಷ್ಯ ಮೈಮುರಿದು ದುಡಿಯುವಂಥ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಏನಾದರೂ ಬದುಕಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. 12ನೇ ಶತಮಾನದ ಬಸವಾದಿ ಶಿವಶರಣರು ಕಾಯಕ ಮಾಡಿದರು, ಲಿಂಗಾರ್ಚನೆಯನ್ನು ಮಾಡಿದರು, ಅನುಭಾವವನ್ನು ಮಾಡಿದರು. ಅರ್ಚನಾ ಅರ್ಪಣ ಅನುಭವದ ಸಂದೇಶ ಈ ಜಾತ್ರೆ ಎನ್ನುವಂಥ ಮಾತನ್ನು ಹೇಳಿ ಪರಮಪೂಜ್ಯರಿಗೆ